ಮಹಾದೇವನ ಮನಸ್ಸನ್ನು ಏನು ವಿಚಲಿತಗೊಳಿಸುತ್ತದೆಯೋ, ಯಾವುದು ಮನಸ್ಸನ್ನು ಓದುತ್ತದೆಯೋ, ಯಾವುದು ಮನಸ್ಸಿನ ಸ್ವಾಮಿಯೋ, ಅದರ ಹೆಸರು ಕಾಮದೇವ. ಈಗ ಸಮಯ ಬಂದಿದೆ ಮಹಾದೇವನನ್ನು ಧ್ಯಾನದಿಂದ ಎಚ್ಚರಗೊಳಿಸಲು. ನಾವು ಅವರ ಧ್ಯಾನವನ್ನು ಭಂಗ ಮಾಡಬೇಕು. ನಾರಾಯಣ ನಾರಾಯಣ. ಪ್ರಣಾಮ ದೇವರಿಷಿ. ಸದಾ ಸುಖವಾಗಿರಿ. ನೀವಿಬ್ಬರು ಜೊತೆಯಾಗಿದ್ದಾಗ ಇಡೀ ವಾತಾವರಣ ಪ್ರೇಮಮಯವಾಗಿ ಬಿಡುತ್ತದೆ. ಪ್ರಭು, ನಿಮ್ಮಲ್ಲಿ ನನ್ನ ವಿನಂತಿ ಇದು. ನನ್ನಿಂದ ಈ ಕೆಲಸ ಮಾಡಿಸಬೇಡಿ. ವರ್ಷಗಳಿಂದ ಧ್ಯಾನದಲ್ಲಿದ್ದಾರೆ ಮಹಾದೇವ. ಅವರ ಧ್ಯಾನವನ್ನು ಭಂಗ ಮಾಡಿದರೆ ಅವರು ಕೋಪದಲ್ಲಿ ನಮ್ಮನ್ನು ನಾಶ ಮಾಡಿಬಿಡುತ್ತಾರೆ. ಅವರು ಅವರ ಪ್ರೀತಿಯ ನಂದಿಗೂ ಕೂಡ ಎಚ್ಚರಿಕೆ ನೀಡಿ ದೂರ ಕಳಿಸಿದ್ದಾರೆ. ಅವರನ್ನು ಎಬ್ಬಿಸುವ ಸಾಮರ್ಥ್ಯ ಹಾಗೂ ಧೈರ್ಯ ನನ್ನಲ್ಲಿ ಇಲ್ಲ ಪ್ರಭು. ನೀವೊಬ್ಬರು ದೇವರು ಕಾಮದೇವ, ಹಾಗೂ ದೇವದೇವತೆಗಳಿಗೆ ಜಗತ್ತಿನ ಹಿತಕ್ಕಿಂತ ದೊಡ್ಡ ಉದ್ದೇಶ ಯಾವುದೂ ಇರುವುದಿಲ್ಲ. ಜಗತ್ತಿನ ಕಲ್ಯಾಣಕ್ಕಾಗಿ ನೀವು ಈಗ ಧೈರ್ಯವನ್ನು ತೆಗೆದುಕೊಳ್ಳಲೇಬೇಕು. ಮಹಾದೇವನ ಮನಸ್ಸನ್ನು ನೀವು ಕಾಮದಿಂದ ವಿಚಲಿತಗೊಳಿಸಬೇಕು. ಅವರ ಈ ಧ್ಯಾನವನ್ನು ಭಂಗಪಡಿಸಲೇಬೇಕು. ಇಲ್ಲದಿದ್ದರೆ ಮೂರು ಲೋಕಗಳ ಮೇಲೆ ತಾರಕಾಸುರನ ಭಯ ಶಾಶ್ವತವಾಗಿ ಇದ್ದು ಬಿಡುತ್ತದೆ. ಒಂದು ವೇಳೆ ಅವರ ಧ್ಯಾನವನ್ನು ಭಂಗಪಡಿಸದಿದ್ದರೆ ನೀವೇ ಹೇಳಿ ಕಾಮದೇವ, ಎಲ್ಲಿಯವರೆಗೆ ಎಲ್ಲ ದೇವತೆಗಳು ತಮ್ಮ ವೇಷ ಬದಲಿಸಿಕೊಂಡು ತಾರಕಾಸುರನಿಂದ ಬಚ್ಚಿಟ್ಟುಕೊಂಡು ಬದುಕಬೇಕು? ಪ್ರಭು, ಒಂದು ವೇಳೆ ಮಹಾದೇವ ಕೋಪಗೊಂಡು ನಮಗೆ ಶಾಪ ನೀಡಿದರೆ ಆಗ ನಾವು ಏನು ಮಾಡಬೇಕು? ಆ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ನಾನು ಯುಗ ಯುಗಗಳವರೆಗೆ ನಿಮ್ಮ ಈ ಋಣವನ್ನು ತೀರಿಸುತ್ತೇನೆ. ಇದು ನಾನು ನೀಡುತ್ತಿರುವ ಮಾತು. ಆದರೆ ಈಗ ನೀವು ನಿಮ್ಮ ಕರ್ತವ್ಯ ಪಥದಲ್ಲಿ ಮುಂದುವರೆಯಿರಿ. ಒಂದು ವೇಳೆ ಕಾಲನಾಗಿದ್ದರೆ ನಾನು ಒಂದು ಸಾರಿ ಕೂಡ ಯೋಚಿಸುತ್ತಿರಲಿಲ್ಲ. ಆದರೆ ನನ್ನ ಎದುರು ಇರುವುದು ಸಾಕ್ಷಾತ್ ಮಹಾಕಾಲ. ಹಾಗಾಗಿಯೇ ನಾವು ನಿಮ್ಮ ಹತ್ತಿರ ಬಂದಿರುವುದು. ಈಗ ಮಹಾದೇವನನ್ನು ಕೇವಲ ನೀವು ಮಾತ್ರ ಎಚ್ಚೆತ್ತುಕೊಳ್ಳುವಂತೆ ಮಾಡಬಹುದು. ಯೋಚನೆ ಮಾಡಬೇಡಿ, ನಿಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಿ. ಇದು ನನ್ನ ಆದೇಶವಾಗಿದೆ. ನೀವು ಈ ಕೆಲಸವನ್ನು ಮಾಡಲೇಬೇಕು. ಮಹಾದೇವನ ಧ್ಯಾನವನ್ನು ನೀವೀಗ ಭಂಗಪಡಿಸಲೇಬೇಕು. ಭೇಟಿ ಮಾಡುತ್ತೇನ? ಖಂಡಿತ ಭೇಟಿ ಮಾಡುತ್ತೀರಾ. ಅಂದರೆ ಸಾಕ್ಷಾತ್ ಮಹಾದೇವನನ್ನು ನೋಡುತ್ತೇನೆ.
ಅವರ ಜೊತೆ ಮಾತನಾಡುತ್ತೇನೆ. ಆದರೆ ನಾನು ಮಹಾದೇವನ ಜೊತೆ ಏನು ಮಾತಾಡಬೇಕು, ಏನು ಹೇಳಲಿ ಅವರಿಗೆ? ನಾನು ಮಹಾದೇವನಿಗೆ ಈ ಉಡುಗೊರೆಯನ್ನು ನೀಡುತ್ತೇನೆ. ಇಂದಿನವರೆಗೂ ಸಂಗ್ರಹಿಸಿದ ಈ ಎಲ್ಲ ರುದ್ರಾಕ್ಷಿಗಳು ಮಹಾದೇವನಿಗೆ ಉಡುಗೊರೆಯಾಗಿ ಕೊಡುತ್ತೇನೆ. ಆದರೆ ನನ್ನನ್ನು ಭೇಟಿ ಮಾಡಿ, ನನ್ನನ್ನು ನೋಡಿ ಅವರು ಸಂತೋಷ ಪಡುತ್ತಾರಾ? ನೀವು ಎಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡುತ್ತೀರಾ ಮಹಾದೇವ? ಇಂದು ನನ್ನ ಇಚ್ಛೆಯನ್ನು ಕೇಳಿ. 3 ದಿನದವರೆಗೆ ನಿಮ್ಮ ಧ್ಯಾನ ಭಂಗವಾಗದಿರಲಿ. ಮೈನಾದೇವಿ, ಇದೇನು ಹೇಳುತ್ತಿದ್ದೀರಿ ನೀವು? ಸಮತೋಲನ ಕಾಯ್ದುಕೊಳ್ಳುತ್ತಿದ್ದೇನೆ, ನನ್ನ ಹಾಗೂ ನಿಮ್ಮ ಸಮತೋಲನ. ನಾರಾಯಣ, ಬ್ರಹ್ಮ, ನಾರದ ಹಾಗೂ ಎಲ್ಲರಿಗೂ ಅವರದ್ದೇ ಇಚ್ಛೆಗಳಿದೆ. ಈ ಇಚ್ಛೆಗಳ ನಡುವೆ ನಾನು ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಮಹಾರಾಜ. ಹಾ ಪಾರ್ವತಿ, ಇಂದು ನೀನು ಶಿವನನ್ನು ಭೇಟಿ ಮಾಡುತ್ತೀಯ, ಆಗ ನಿನ್ನ ಕೈಯಾರೆ ಅವರಿಗೆ ಈ ಉಡುಗೊರೆಯನ್ನು ನೀಡುವೆಯಂತೆ. ಆಮೇಲೆ ನಿಮ್ಮಿಬ್ಬರ ಮದುವೆ ನಡೆಯುತ್ತದೆ. ನಂತರ ಶಿವನ ಜೊತೆ ಕುಳಿತುಕೊಂಡು ಬೇಕಾದಷ್ಟು ಮಾತನಾಡಬಹುದು. ಈಗ ಹೊರಡೋಣ, ನಾವು ಇನ್ನೂ ತಡ ಮಾಡಬಾರದು. ನಮ್ಮನ್ನು ಕ್ಷಮಿಸಿಬಿಡಿ ಮಹಾದೇವ, ಆದರೆ ಜಗತ್ ಕಲ್ಯಾಣಕ್ಕಾಗಿ ನಾವು ನಿಮ್ಮ ಧ್ಯಾನವನ್ನು ಭಂಗಪಡಿಸಲೇಬೇಕು. ಕ್ಷೇಮವಾಗಿದ್ದೀಯ ತಾನೆ? ಇದೇನಾಗುತ್ತಿದೆ ಮಾತೆ? ಇದ್ದಕ್ಕಿದ್ದ ಹಾಗೆ ಈ ಕಂಪನ ಹೇಗೆ ಆಯ್ತು? ಎಲ್ಲಾ ದೇವತೆಗಳು ಕೈಲಾಸಕ್ಕೆ ಹೋಗಿದ್ದಾರೆ, ಕಾಮದೇವ ಕೂಡ ಅವರ ಜೊತೆ ಹೋಗಿದ್ದಾರೆ ಎಂದು ಕೇಳಿದ್ದೇನೆ. ಹಾಗಾದರೆ ಅವರೆಲ್ಲರೂ ಶಿವನ ಧ್ಯಾನವನ್ನು ಭಂಗಪಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ, ಹಾಗೂ ಈ ಕೆಲಸಕ್ಕೆ ಕಾಮದೇವನನ್ನು ನೇಮಿಸಿರುವ ಅರ್ಥ ಏನೆಂದರೆ ಅವರು ಶಿವನ ಮದುವೆಗೆ ಮಂಟಪ ಸಿದ್ಧ ಮಾಡುತ್ತಿದ್ದಾರೆ. ಸೈನಿಕರೇ, ಕೈಲಾಸದ ಮೇಲೆ ಆಕ್ರಮಣ ಮಾಡಲು ಸಿದ್ಧರಾಗಿ ನಾವು ಎಲ್ಲಾ ದೇವತೆಗಳನ್ನು ಒಟ್ಟಿಗೆ ಬಂದಿಯಾಗಿಸೋಣ, ಹಾಗೂ ಆ ಕನ್ಯೆ ಅವಳು ಅಲ್ಲೇ ಇದ್ದರೆ ಆಗ ಶಿವನಲ್ಲ ನಾನೇ ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ಬನ್ನಿ ನನ್ನ ಜೊತೆಗೆ.
ಮಹಾದೇವ ಮತ್ತು ರತಿ ಇಷ್ಟೊಂದು ಪ್ರಯತ್ನ ಪಡುತ್ತಿದ್ದಾರೆ, ಆದರೆ ಶಿವನ ಮೇಲೆ ಯಾವುದೇ ಪ್ರಭಾವ ಬೀರುತ್ತಿಲ್ಲ. ಶಿವನ ಧ್ಯಾನ ಯಾವಾಗ ಭಂಗವಾಗುತ್ತದೆಯೋ ತಿಳಿಯುತ್ತಿಲ್ಲ. ಸಮಯ ಬಹಳ ಕಡಿಮೆ ಇದೆ. ನೋಡಿ, ಮಾತೆ ಪಾರ್ವತಿ ಬಂದಿದ್ದಾರೆ. ಸೈನಿಕರೇ, ಗಮನವಿರಲಿ, ಇದು ಅಸುರ ಜಾತಿಯ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಸಂಕಷ್ಟ ತಲೆಯ ಮೇಲಿದೆ. ಈಗ ಏನಾದರೂ ಸರಿ, ನಾವು ಏನೇ ಮಾಡುವುದಾದರೂ ಸರಿ, ಆದರೆ ಶಿವ ಮತ್ತು ಶಕ್ತಿಯ ಮಿಲನ ಆಗಲು ಬಿಡಬಾರದು. ಏನಾಯ್ತು ಭಗವಂತ? ಏನೂ ಇಲ್ಲ ನಾರದ. ನೀವು ನೃತ್ಯವನ್ನು ನೋಡಿ ಆನಂದಿಸಿ. ಶಿವ ಮತ್ತು ಶಕ್ತಿಯ ಮಿಲನಕ್ಕೆ ಯಾವುದೇ ಅಡಚಣೆ ಉಂಟಾಗಬಾರದು. ಯಾವಾಗ ನೀನು ಶಿವ ಮತ್ತು ಶಕ್ತಿಯ ಮಿಲನವನ್ನು ತಡೆಯುವ ದುಸ್ಸಾಹಸ ಮಾಡುತ್ತೀಯೋ ಆಗ ನನ್ನನ್ನು ಎದುರಿಸಬೇಕಾಗುತ್ತದೆ. ಶಕ್ತಿಯ ಮಿಲನವಂತೂ ಆಗುತ್ತದೆ, ಆದರೆ ಶಿವನ ಜೊತೆಗಲ್ಲ ನಾರಾಯಣ, ನನ್ನ ಜೊತೆ. ನಾನು ಶಕ್ತಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ನಂಬಿಕೆ ಬರುತ್ತಿಲ್ಲವೇ? ನೋಡು, ನಾನು ನನ್ನ ಜೊತೆ ದಿಬ್ಬಣವನ್ನು ಕರೆದುಕೊಂಡು ಬಂದಿದ್ದೇನೆ. ಉದ್ದಟತನಕ್ಕಾಗಿ ನಾನು ನಿನ್ನ ಪ್ರಾಣ ತೆಗೆದರೂ ಅದು ಕಡಿಮೆಯೇ. ವಾಸ್ತವ ಸಂಗತಿ ನಿಮಗೂ ತಿಳಿದಿದೆ. ನನ್ನ ಪ್ರಾಣ ತೆಗೆಯಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ನನ್ನ ಮಾತು ಕೇಳು, ದೂರ ಸರಿ ನನ್ನ ದಾರಿಯಿಂದ. ಇಲ್ಲದಿದ್ದರೆ ಯುದ್ಧದಲ್ಲಿ ನಿನ್ನನ್ನು ಸೋಲಿಸಿ ದೂರ ಸರಿಸಬೇಕಾಗುತ್ತದೆ. ಮಹಾದೇವ ಹೇಳಿದ್ದಾರೆ,
ಯುದ್ಧವನ್ನು ಧರ್ಮಕ್ಕಾಗಿ ಮಾಡುವುದಾದರೆ ಯುದ್ಧ ಮಾಡುವುದು ಶ್ರೇಷ್ಠವಾದದ್ದು. ನಾನು ನಿನ್ನ ಜೊತೆ ಯುದ್ಧ ಮಾಡಲು ಸಿದ್ಧನಿದ್ದೇನೆ ತಾರಕಾಸುರ. ಯಾವ ವರದಾನದ ಕಾರಣದಿಂದ ಸೊಕ್ಕಿರುವೆಯೋ ಅದರ ಪ್ರಕಾರ ಶಿವ ಮತ್ತು ಶಕ್ತಿಯ ಸಂತಾನವೇ ನಿನ್ನ ಅಂತ್ಯ ಮಾಡುತ್ತದೆ. ಆದರೆ ನಿನ್ನನ್ನು ಯುದ್ಧದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎನ್ನುವ ವರವೇನು ಸಿಕ್ಕಿಲ್ಲವಲ್ಲ ನಿನಗೆ? ನಿನಗೆ ಅನಿಸುತ್ತಿದೆಯೇ ನೀನು ನನ್ನನ್ನು ಸೋಲಿಸಬಲ್ಲೆ ಎಂದು? ಅಹಂಕಾರ ನಿನ್ನ ಬುದ್ಧಿಯನ್ನು ಭ್ರಮಣೆ ಮಾಡುತ್ತಿದೆ ತಾರಕಾಸುರ. ನೆನಪಿದೆಯೇ ಹಿಂದಿನ ಸಾರಿ ಯುದ್ಧ ನಡೆದಾಗ ನಿನ್ನ ತಲೆಗೆ ಬಿದ್ದಿರುವ ಏಟಿನ ಕಾರಣದಿಂದ ಮರೆಯುತ್ತಿದ್ದೀಯೋ? ನೀನು ನನ್ನ ಸುದರ್ಶನ ಚಕ್ರದಿಂದ ಭಯಭೀತನಾಗಿ ಯುದ್ಧದಿಂದ ಓಡಿ ಹೋಗಿದ್ದೆ. ಓಡಿ ಹೋಗಿರಲಿಲ್ಲ, ಮೋಸದಿಂದ ಸೋಲಿಸಿದ್ದೆ ನೀನು ವಿಷ್ಣು. ಆದರೆ ಇಂದು ಬಾ, ಏಕೆಂದರೆ ಇಂದು ಯಾವುದೇ ಮೋಸ ಮಾಡಲು ಸಾಧ್ಯವಿಲ್ಲ. ಎಚ್ಚರ ತಾರಕಾಸುರ. ದೇವಿರತಿ ಮತ್ತು ಕಾಮದೇವನ ಮೋಹಕ ನೃತ್ಯ ಹಾಗೂ ಸ್ವತಃ ದೇವಿ ಪಾರ್ವತಿಯ ಆಗಮನದ ನಂತರವೂ ಶಿವನ ಧ್ಯಾನ ಭಂಗವಾಗುತ್ತಿಲ್ಲ. ಈಗ ಏನು ಮಾಡುವುದು? ಶಿವ ತಮ್ಮ ಧ್ಯಾನದಿಂದ ಎದ್ದೇಳಲು ಶಿವ ಯಾವುದಾದರೂ ನದಿಯಲ್ಲಿ ಯಾವುದಾದರೂ ಕೊಳದಲ್ಲಿ ನೀರನ್ನು ತುಂಬಿಸಿಕೊಳ್ಳಲು ಹೋದಾಗ ನಿಮ್ಮ ಜೊತೆ ಏನನ್ನು ತೆಗೆದುಕೊಂಡು ಹೋಗುತ್ತೀರಿ? ನೀರನ್ನು ತುಂಬಿಕೊಳ್ಳುವ ಇಚ್ಛೆ ಹಾಗೂ ನೀರನ್ನು ತುಂಬಿಕೊಳ್ಳುವ ಪಾತ್ರೆ. ಆದರೆ ನೀವು ತೆಗೆದುಕೊಂಡು ಹೋಗುವ ಪಾತ್ರೆ ಎಂದಿಗೂ ತುಂಬಿರುವುದಿಲ್ಲ. ಒಂದು ವೇಳೆ ಆ ಪಾತ್ರೆ ತುಂಬಿಕೊಂಡಿದ್ದರೆ ಆಗ ನೀವು ನದಿಯ ದಡದಿಂದ ನೀರನ್ನು ಹೇಗೆ ತೆಗೆದುಕೊಂಡು ಬರುತ್ತೀರಿ? ಅದೇ ರೀತಿ ನೀವು ಏನನ್ನಾದರೂ ಕಲೆಯ ಬಯಸಿದರೆ, ಅರ್ಥ ಮಾಡಿಕೊಳ್ಳ ಬಯಸಿದರೆ, ಜ್ಞಾನವನ್ನು ಪಡೆಯಲು ಬಯಸಿದರೆ ಆಗ ಮೊದಲು ಅನುಭವಿಸಿ ನೋಡಿ. ಯಾವ ದಿನ ಅಜ್ಞಾನದ ಬಗ್ಗೆ ನಿಮಗೆ ಅರಿವಾಗುತ್ತದೆಯೋ ಆ ದಿನ ಜಗತ್ತಿನ ಮುಖ್ಯವಾದ ಜ್ಞಾನಾರ್ಜನೆಯ ಮಾರ್ಗದಲ್ಲಿ ಚಲಿಸುತ್ತೀರಿ.
ಓ